ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ಸಿಕ್ಕಿನ ಉಂಡೆ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಅನ್ನ ಥರ ಹುರ್ಕೋಬೇಕು. ಸಿಕ್ಕಿನ ಉಂಡೆಗೆ ನಾನು ಕಜೆ ಎಲ್ಲದಕ್ಕೂ ಹುರ್ಕೊಳ್ತಾ ಇದ್ದೀನಿ. ಹುರಿದಿರ ಹಾಕಲ್ಲ, ಹಂಗಾಗಿ ಹುರಿತಾ ಇದ್ದೀನಿ. ಇದು ಕಪ್ಪೆಣ್ಣನ್ನು ನಾನು ತೊಳೆದು ಒಂದಿನ ಮುಂಚೆ ನೆನೆಸ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಮಾಡಿದ್ದೀನಿ. ಹಳ್ಳಿಯಿಂದ ತರೋರಾದ್ರೆ ಈ ಥರ ಮಾಡ್ಕೋಬೋದು, ಇಲ್ಲ ಬೆಂಗಳೂರಲ್ಲಿ ಕೊಂಡ್ಕೊಳ್ಳೋರಾದ್ರೆ ಬಿಳಿ ಎಳೆ ತಗೋಬೋದು. ಎಳ್ಳು ಆಗಿದೆ, ತೆಕ್ಕೊಳ್ತೀನಿ. ಒಂದು ಪಾವಷ್ಟು ನಾನು ಕಡಲೆ ಇದನ್ನು ತೆಕ್ಕೊಳ್ಳೋಣ. ನನ್ನ ತ್ರೋಟು ವಾಯಸ್ ಹೊರಟೋಗಿದೆ ಸ್ನೇಹಿತರೆ. ವಾಯಸ್ ಅಕ್ಕಿನ ಹುರಿದು ಬಿಟ್ಟು ಹಾಕೋಬೋದು. ನಾನು ಉಣ್ಣಗಾಗಲ್ಲ ಅಂದ್ಬಿಟ್ಟು ನಾನು ಮಿಷಿನಲ್ಲಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಮಾಮೂಲು ಅಕ್ಕಿ ತೊಳೆದು ಹಾಕ್ಸ್ಕೊಂಡಿರೋದು. ಇದನ್ನು ಒಂದು ಚಮಚ ತುಪ್ಪ ಹಾಕ್ಬೋದು, ಎಣ್ಣೆ ಹಾಕ್ಬೋದು. ಹಿಂಗೆ ಹಾಕಿ ಹುರ್ಕೊಳ್ಳಿ. ಹಸಿಟ್ಟು ಹುರ್ಕಂದ್ರೆ ಸಾಕು. ಇದು ಸಿಕ್ಕಿನ ಉಂಡೆಗೆ ನಾನು ಅದನ್ನ ಪೌಡ್ರ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ಎಳ್ಳು ಮತ್ತು ಹುರುಗಡಲೆ ಏಲಕ್ಕಿನ ಸೀಬಾರ್ದು, ಸುಮ್ಮನೆ ಆಡಿಸ್ತಾನೆ ಇರಬೇಕು. ಉಳಿದ್ಬಿಟ್ಟು ಒಣಗಿಸಿ ರಾಗಿ ಮಿಷಿನಲ್ಲಿ ಅಕ್ಕಿ ಹಿಟ್ಟು ಹಾಕೋ ಮಿಷಿನಲ್ಲಿ ಹಾಸ್ಕೊಬಂದಿದ್ದೀನಿ ನಾನು. ಆಗಿದೆ, ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಸಿಕ್ಕಿನ ಉಂಡೆದು ಇಷ್ಟು ರಫ್ ಆಗಿ ಆಗಿದೆ. ಇದು ಅಕ್ಕಿ ಹಿಟ್ಟು ಹುರ್ಕೊಂಡಿದ್ದೀನಲ್ಲ, ಹೊಟ್ಟೆ ಹಾಕಂದ್ರೂ ಆಗುತ್ತೆ. ಇವಾಗ ನಾವು ಪಾಕ ತೆಕ್ಕೊಳ್ಳುವಾಗೆಲ್ಲ ಮಿಕ್ಸೆ ಮಾಡಾಕೋದು, ಹಂಗಾಗಿ ಒಟ್ಟಿಗೆ ಹಾಕಿಡ್ತೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೆ ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅಷ್ಟೇ ಎರಡೂವರೆ ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ನಂದು ವಾಯಸ್ಸು ತುಂಬ ಖರಾಬ್ ಆಗಿಬಿಟ್ಟಿದೆ ಸ್ನೇಹಿತರೆ. ನಾನೇ ಮಾತಾಡ್ತಾ ಇರೋದು, ನನಗೆ ಥ್ರೋಟ್ ಪ್ರಾಬ್ಲಮ್ ಆಗಿದೆ. ಮತ್ತು ಎರಡೂವರೆ ಗ್ಲಾಸ್ ಹಾಕಿದ್ದೀನಿ, ಒಂದು ಅರ್ಧ ಗ್ಲಾಸ್ ಅದೇ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಇದಕ್ಕೆ ಸಿಕ್ಕಿ ಮಂಡೆಗೆ ಮಾಡೋಣ. ಈ ಪಾಕ ಸಿಕ್ಕಿ ಮಂಡೆಗೆ ಮಾಡ್ತಿದ್ದೀನಿ. ನೋಡಿ ಆಯಿತು. ಇವಾಗ ನನ್ನ ಮೂರೂ ಹಸಿಟ್ಟು ಅಕ್ಕಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ನೋಡಿ ಇವಾಗ ಈ ಥರ ಬಂದಿದೆ. ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಗಟ್ಟಿಗೆ ಬಂದಿದೆ. ಬಿಸಿನಲ್ಲಿ ಸ್ವಲ್ಪ ತೆಳ್ಳಿಗಿತ್ತು, ಇವಾಗ ಗಟ್ಟಿಯಾಗಿದೆ. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಇದಕ್ಕೆ ನಾನು ಅಕ್ಕಿ ಇಟ್ಟು ಸ್ವಲ್ಪ ಮೈದಾ ಇಟ್ಟು ಅರಶಿನ ಪುಡಿ ಒಂದು ಪಿಂಚ್ ಉಪ್ಪು ಹಾಕಿ ಕಲಸಿದ್ದೀನಿ ತೆಳ್ಳಿಗೆ. ಇವಾಗ ಬಜ್ಜಿ ಥರ ನಾವು ಹದ್ದಿ ಹದ್ದಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಈ ಹಸಿಟ್ಗೆ ನೋಡಿ ಸಿಕ್ಕಿ ನುಂಡೆ ರೆಡಿಯಾಗಿದೆ. ಇದೇ ಥರ ಮಾಡಿ ಸ್ನೇಹಿತರೆ, ಪಾಕ ಒಂದೇ, ಇದರಲ್ಲಿ ಇದು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.